ಕಾವೇರಿಯ ಉಗಮ ಸ್ಥಳ ಕಿತ್ತಳೆನಾಡು ಭಾರತದ ಸ್ಕಾಟ್ಲ್ಯಾಂಡ್ ದಕ್ಷಿಣ ಭಾರತದ ಕಾಶ್ಮೀರ ಎಂದೇ ಖ್ಯಾತಿಯಾಗಿರುವ ಕೊಡಗು ಎತ್ತ ನೋಡಿದರೂ ಹಸಿರು ತುಂಬಿದ ಬೆಟ್ಟಗುಡ್ಡಗಳು ಪ್ರವಾಸಿಕರನ್ನ ಕೈಬೀಸಿ ಕರೆಯುವ ಸ್ವರ್ಗ ಅಂದ್ರೆ ತಪ್ಪಾಗಲಾರದು. ಇಂದು ಕೊಡಗಿನ ಶೇಕಡ 90%ರಷ್ಟು ಜನ ಪ್ರವಾಸಿಗರನ್ನ ನಂಬಿ ಬದುಕ್ತಾ ಇದ್ದಾರೆ. ಕಳೆದೆರಡು ವರ್ಷಗಳಿಂದ ಜಲಪ್ರಳಯ ಮತ್ತು ಪ್ರಕೃತಿ ವಿಕೋಪದಿಂದ ಸಾಕಷ್ಟು ಸಂಕಷ್ಟಗಳಿಂದ ಎದ್ದು ನಿಂತು ಬರೋ ಅಷ್ಟರಲ್ಲಿ ಈ ಕೊರೋನಾ ಎಂಬ ಮಾರಕ ರೋಗ ಬಂದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಕೊಡಗಿನಲ್ಲಿ ಬೆಳೆಗಳಾದ ಕಾಫಿ, ಕರಿಮೆಣಸು, ಕಿತ್ತಳೆ ಹಾಗೂ ಇನ್ನಿತರ ಸಾಂಬಾರ ಪದಾರ್ಥಗಳ ಮಾರಾಟ ನಡೀತಾ ಇತ್ತು. ಹಾಗೆ ಇಲ್ಲಿಗೆ ಬಂದ ಪ್ರವಾಸಿಗರು ಒಂದೆರಡು ದಿನ ತಂಗುತ್ತಿದ್ರು. ಆದ್ರೆ ಈಗಿನ ಪರಿಸ್ಥಿತಿಗೆ ಹೋಮ್ಸ್ಟೇ, ಸ್ಪೈಸಸ್ ಮಳಿಗೆಗಳು ಮುಚ್ಚಿ ತಿಂಗಳಾಯಿತು. ಲಕ್ಷಾಂತರ ರೂಪಾಯಿಗಳನ್ನ ಸಾಲ ಸೂಲ ಮಾಡಿ ಹೋಮ್ಸ್ಟೇ ಹಾಗೂ ಸ್ಪೈಸಸ್ ವ್ಯವಹಾರಗಳಿಗೆ ಹಾಕಿ ಇಂದು ಸಂಕಷ್ಟದಲ್ಲಿದ್ದಾರೆ ಕೊಡಗಿನ ಜನ. ಇನ್ನು ಮಳೆಗಾಲ ಬಂತು ಅಂದ್ರೆ ಭಯ, ಏಕೆಂದ್ರೆ ಮರೆಯಲಾಗದ ಕೊಡಗಿನ ಪ್ರವಾಹ ಜನರ ಪ್ರಾಣ ತೆಗೆದುಕೊಂಡಿದೆ. ಅದೆಷ್ಟು ಜನ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬರಬೇಕು. ಕೊಡಗಿನ ಜನರ ನೋವಿಗೆ ಸ್ಪಂದಿಸಬೇಕು. ಹಿಂದಿನಂತೆ ಕೊಡಗು ಬೆಳೀಬೇಕು. ಸರ್ಕಾರವೂ ಕೂಡ ಇತ್ತ ಗಮನ ಹರಿಸಬೇಕು ಎಂಬುದೇ ಎಲ್ಲರ ಆಶಯ.